ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೂಜಾಸ್ ಇನ್ಫೋವ್ಯೂ ಚಾನೆಲ್. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತೇಳಿದ್ರೆ, ಈಗಾಗಲೇ ಆಲ್ರೆಡಿ PSI ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ. ಬಟ್ ಈ ನೋಟಿಫಿಕೇಷನ್ ಬಿಟ್ಟಮೇಲೆ ತುಂಬ ಜನಗೆ ತುಂಬಾ ಡೌಟ್ಸ್ ಅನ್ನೋದು ಇದೆ. ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರಿಗೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾನು ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನೋಟಿಫಿಕೇಷನ್ ಬಿಟ್ಟರೂ ಸಹ ನಾನು ನಿಮಗೆ ತಕ್ಷಣ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನೋಡೋಣ, ಬನ್ನಿ. ಫ್ರೆಂಡ್ಸ್, ಈಗ ಬಂದಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ADGP ಅವರು ಅಫಿಷಿಯಲ್ ಆಗಿ ಏನು ತಿಳಿಸಿದ್ದಾರೆ ಅಂತೇಳಿದ್ರೆ, April 1, 2020 ಒಳಗೆ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದಾರೋ ಅವ್ರು ಮಾತ್ರ ಈ ಸಲ ಬಿಟ್ಟಿರುವಂಥ ನೋಟಿಫಿಕೇಷನ್ಗೆ ಎಲಿಜಿಬಲ್ ಆಗಿರ್ತೀರಾ. ಮತ್ತು ಯಾರೆಲ್ಲ April 1, 2020 ಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡಿದಿರೋ ಅವ್ರಿಗೆ ಬಂದುಬಿಟ್ಟು ನೆಕ್ಸ್ಟ್ ಇನ್ನೇನು 1 or 2 months ನೋಟಿಫಿಕೇಷನ್ನ ಬಿಡುಗಡೆ ಮಾಡ್ತಾರೆ. ಸೊ ಅದರಲ್ಲಿ ನೀವು ಎಲಿಜಿಬಲ್ ಆಗ್ತೀರಾ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಸೊ ದಯವಿಟ್ಟು ಯಾರೂ ಸಹ ವರಿ ಮಾಡ್ಕೊಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇನ್ನೂ 1 or 2 months ಮತ್ತೆ ನೋಟಿಫಿಕೇಷನ್ ಅನ್ನೋದು ಬಿಡುಗಡೆ ಮಾಡ್ತಾರೆ. ಸೊ ನೀವು ಸಹ ಅದರಲ್ಲಿ ಎಲಿಜಿಬಲ್ ಅನ್ನೋದು ಹಾಕ್ತೀರಾ. ಸೊ ಈಗಿಂದಲೇ ಓದೋದಕ್ಕೆ ಶುರು ಮಾಡಿ ಫ್ರೆಂಡ್ಸ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೀದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.